ಈಗ ಇಯರ್ ಮೇಲೆ ನನ್ನ ಹತ್ರ ಒಂದು ಪ್ರಾಬ್ಲಮ್ ಇದೆ, ಈ ಪ್ರಾಬ್ಲಮ್ ನ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಮಿಸ್ಟರ್ ನಿಶಾಂತ್ ರೆಸಿಡೆಂಟ್ ವಾಸ್ ಎಂಪ್ಲಾಯ್ಡ್ ಇನ್ ಎ ಕಂಪನಿ. ಹಿ ರಿಟೈರ್ಡ್ ಫ್ರಮ್ ಸರ್ವಿಸ್ ಆನ್ 1st of January 2022. ನೋಡಿ ನಮ್ಮ ಪ್ರೀವಿಯಸ್ ಇಯರ್ ಯಾವ್ದಪ್ಪ ಅಂದ್ರೆ 1st April 2021 ಟು 31st March 2022. ಕರೆಕ್ಟಾ? ಅಂದ್ರೆ ಈ ಡೇಟ್ ಅಲ್ಲಿ ರಿಟೈರ್ಡ್ ಆಗಿರ್ಬೇಕು. ಅವನು ರಿಟೈರ್ ಆಗಿರೋದು 1st of January 2022. ಕರೆಕ್ಟಾ? ಸೊ ಹಾಗಾದ್ರೆ ನಾವು ನಮ್ಮ ಕ್ಯಾಲ್ಕುಲೇಷನ್ ಗೆ ಬರುತ್ತೇವೆ. ಆಫ್ಟರ್ ಕಂಪ್ಲೀಟಿಂಗ್ 30 ಇಯರ್ಸ್ ಆಫ್ ಸರ್ವಿಸ್. ಎಷ್ಟು ವರ್ಷ ಕಂಪ್ಲೀಟ್ ಮಾಡಿದಾನೆ ಸರ್ವಿಸ್? 30 ಇಯರ್ಸ್. 30 ವರ್ಷ ಸರ್ವಿಸ್ ಮಾಡಿದ. ಫ್ರಮ್ 1st July 2018 ಸ್ಪೇಸ್ ಸ್ಕೇಲ್ ವಾಸ್ 8,200, 10,000, 300, 13,000. And he was getting a DA at 20% of pay under the terms of employment. He had also 7 months earned leave to his credit on the basis of 30 days per year, which was approved. Hence, he was paid 57,400 salary, 11,480 as a DA. Compute the amount of taxable encashment of earned leave. ಕರೆಕ್ಟಾ? ಈಗ ನಮಗ್ ಬೇಕಾಗಿರೋದು ಫಸ್ಟ್ ಇಯರ್ ಅಮೌಂಟ್. ಒಟ್ಟು ಅವನ್ ಬೇಸಿಕ್ ಅಲ್ಲಿ 57,400 ಪ್ಲಸ್ ಡಿ ಎ ನಲ್ಲಿ 11,480 ಎರಡು ಸೇರಿಸಿದ್ರೆ 68,880 ರುಪೀಸ್ ಆಕ್ಚುವಲ್ ಇಯರ್ ಬರ್ತಾ ಇದೆ. ಬರ್ತಾ ಇದೇನಪ್ಪ? 8,880. ಮ್ಯಾಕ್ಸಿಮಮ್ ಲಿಮಿಟ್ 3 ಲ್ಯಾಕ್ಸ್ ಆಯ್ತು. ಈಗ ನಾವು ಸ್ಯಾಲರಿ ಕ್ಯಾಲ್ಕುಲೇಟ್ ಮಾಡೋಣ ಅಂತ ಹೇಳಿದ್ರೆ ನಮಗೆ ಎರಡು ಪ್ರಾಬ್ಲಮ್ ಇದೆ. ಅವನು ಬೇಸಿಕ್ ಸ್ಯಾಲರಿ ಎಷ್ಟು ಅಂತ ಕ್ಲಿಯರ್ ಆಗಿ ಕೊಟ್ಟಿಲ್ಲ. ಕೊಟ್ಟಿದ್ದಾನ? ಕೊಟ್ಟಿಲ್ಲ. ಆದ್ರೆ ಪೇ ಸ್ಕೇಲ್ ಕೊಟ್ಟಿದ್ದಾನೆ. ಏನಂತ ಹೇಳ್ತಾ ಇದ್ದಾನೆ? 1st July 2018 ನೋಡಿ, 1/7/2018 ಅಲ್ಲಿ ಅವನು ಸ್ಟಾರ್ಟ್ ಆಗಿರೋದು ಪೇ ಸ್ಕೇಲ್ ಎಷ್ಟಂತೆ? 8,000 ರುಪೀಸ್ ಪರ್ ಮಂತ್ ಅಂತ ಹೇಳಿ. ಒಂದ್ ನಿಮಿಷ, ಎಲ್ರು ಕೇಳಿಸ್ಕೊತಾ ಇದ್ದೀರಾ? ಸಿ, 1st July 2018 ಅಲ್ಲಿ ಸ್ಟಾರ್ಟ್ ಆದ್ರೆ ನೆಕ್ಸ್ಟ್ ಅವನಿಗೆ 30th of June 2019 ಗೆ 1 ವರ್ಷ ಆಗುತ್ತೆ. ಈ 1 ವರ್ಷದಲ್ಲಿ ಅವ್ರಿಗೆ ಬೇಸಿಕ್ ಸ್ಯಾಲರಿ ಎಷ್ಟಿತ್ತು? 8,000 ಇತ್ತು. ಪ್ರತಿ ವರ್ಷ ಆಗ್ತಾ ಆಗ್ತಾ 200 ರೂಪಾಯಿ ಇನ್ಕ್ರಿಮೆಂಟ್ ಸಿಗ್ತಾ ಇರುತ್ತದೆ. ಅದಕ್ಕೆ 8,000-200 ಅಂತ ಹೇಳಿದ್ವಿ. ಹಾಗಾದ್ರೆ ಅವ್ರಿಗೆ 1920 ಅಂದ್ರೆ 30th of June, 1st of July ಓಕೆನಾ, ಅಲ್ಲಿಗೆ 8,000 + 200 ಎಷ್ಟಾಯ್ತು? 8,200 ಆಯ್ತು. ಹಾಗೆ 1st of July 2020 30th of June 2021 ಗೆ 8,400 ಆಯ್ತು. ಈ ತರ 200-200 ಜಾಸ್ತಿ ಆಗ್ತಾ ಆಗ್ತಾ ಎಲ್ಲಿವರೆಗೂ ಬರುತ್ತೆ? 10,000 ವರೆಗೂ ಬರುತ್ತೆ. ಇಲ್ಲ ಅಲ್ಲಿಗೆ ರಿಟೈರ್ಡ್ ಆಗ್ಬೋದು, ಅಥವಾ ಸತ್ತೋಗ್ಬೋದು, ಅಥವಾ ಏನಾದ್ರೂ ಆಗ್ಬೋದು, ವಾಲಂಟರಿ ರಿಟೈರ್ಮೆಂಟ್ ಆದ್ರೂ ಆಗ್ಬೋದು. ಈಗ ನೆಕ್ಸ್ಟ್ 1st of July 2021 to 30th of June 2022 ಅವನು ರಿಟೈರ್ಡ್ ಆಗಿರೋದು ಯಾವತ್ತಪ್ಪ? ರಿಟೈರ್ಡ್ ಆಗಿರೋದು 1st of January 2022. ನಮ್ಗೆ 1st of January 2022 ಆದ್ರೆ ಸಾಕು. ಹೌದಾ? 1st of January 2022 ಬದಲು ನಾನು 31st of December 2021 ಆಗ್ತೀನಿ. ಯಾಕೆಂದ್ರೆ 1st December ರಿಟೈರ್ಡ್ ಆದ್ರೆ 1st January 2022 ರಿಟೈರ್ಡ್ ಆದ್ರೆ ಜನವರಿ ಲೆಕ್ಕ ಬಿಟ್ಬಿಡೋಣ, ಡಿಸೆಂಬರ್ ವರೆಗೂ ಲೆಕ್ಕ ಹಾಕೋಣ. ಅಲ್ಲಿಗೆ ಎಷ್ಟು ಬರ್ತೈತಪ್ಪ? 8,600. ಈ 10 ಮಂತ್ಸ್ ಬೇಕು ನಮ್ಗೆ. ಕರೆಕ್ಟಾ? ಅವನ್ ರಿಟೈರ್ಡ್ ಆಗಿರೋದು 1st of January 2022. ನಾವು ಡಿಸೆಂಬರ್ ಇಂದ ಹಿಂದೆ 10 ತಿಂಗಳದ್ದು ಸ್ಯಾಲರಿ ತಗೊಳ್ಬೇಕು. ಇಲ್ಲಿ ಜುಲೈ ಇಂದ ಡಿಸೆಂಬರ್ ಅಂದ್ರೆ ಎಷ್ಟು ತಿಂಗಳಪ್ಪ? 6 ಮಂತ್ಸ್. ಎಷ್ಟಪ್ಪ ಬರುತ್ತೆ ಹೇಳಿ ನೋಡೋಣ. 51,600. ನಮಗ್ ಬೇಕಾಗಿರೋದು ಎಷ್ಟು ತಿಂಗಳದಪ್ಪ? 4 ತಿಂಗಳು ಇನ್ನ. ಯಾಕೆಂದ್ರೆ 10 ತಿಂಗಳಲ್ಲಿ 6 ತಿಂಗಳು 8,600 ತಗೊಳ್ತಾ ಇದ್ದ, ಇನ್ನ 4 ತಿಂಗಳು ಎಷ್ಟು ಬರುತ್ತಪ್ಪ? 33,600. ಅಲ್ಲಿಗೆ 10 ಮಂತ್ಸ್ ಬೇಸಿಕ್ ಸ್ಯಾಲರಿ ಅವ್ರಿಗೆ ಎಷ್ಟು ಬರ್ತಾ ಇದೆ? 85,000 ಬೇಸಿಕ್ ಪೇ ಬರ್ತಾ ಇದೆ. ಇದಕ್ಕೆ ಡಿಎ ಎಷ್ಟು ಪರ್ಸೆಂಟ್ ಅಂತ ಹೇಳ್ತಾ ಇದ್ದಾನಪ್ಪ? 20%.
85,200 ಮೇಲೆ 20% 17,040 ರೂಪೀಸ್ ಅಲ್ಲಿಗೆ ಆ ಒಂದು ಸ್ಯಾಲರಿ 10 ಮಂತ್ಸ್ ದು ಎಷ್ಟು ಬರ್ತಾ ಇದೆ 1,01,240 ಆಗುತ್ತೆ ಅಲ್ಲಿಗೆ 1,01,240 ಆಗುತ್ತೆ 1,02,240 ಈಗ ಆವರೇಜ್ ಬೇಕು ಅಂದ್ರೆ 1,02,240 ಡಿವೈಡೆಡ್ ಬೈ 10 ಅಂದ್ರೆ 10,224 ಕರೆಕ್ಟಾ ಈಗ 10,224 ಇಂಟು ಅವರ ಅಕೌಂಟ್ ಅಲ್ಲಿ ಎಷ್ಟು ಉಳಿಸ್ಕೊಂಡಿದ್ದಾರೆ ಅಂತ 7 ಮಂತ್ಸ್ ಅಂತ ಹೇಳ್ತಿದ್ದಾರೆ 7 ಮಂತ್ಸ್ ಮಾಡಿದ್ರೆ 71,560 ಈಗ ಈ 4 ಅಮೌಂಟ್ ಅಲ್ಲಿ ಯಾವ್ದಪ್ಪ ಕಡಿಮೆ ಇರೋದು ನಿನ್ನ ಮಕ್ಕ 68,080 ಅಲ್ಲಿಗೆ ಟ್ಯಾಕ್ಸಿಬಲ್ ಇಯರ್ ಜೀರೋ ಸಿಂಪಲ್ ಇದಕ್ಕೆ 5 ಮಾರ್ಕ್ಸ್ ಅಪ್ಪ ಇದನ್ನ ಪೇ ಸ್ಕೇಲ್ ಅಂತ ಹೇಳ್ತೀವಿ ಏನಂತ ಹೇಳ್ತೀವಿ ಪೇ ಸ್ಕೇಲ್ ವರ್ಕಿಂಗ್ಸ್ ಅವನಿಗೆ ಎವ್ರಿ ಇಯರ್ ಇನ್ಕ್ರಿಮೆಂಟ್ ಆಗೋದು ಜುಲೈ ಇಂದ ಜೂನ್ ಅಂತ ಅನ್ಕೋ